महिमे सा इष्ट महिमे महिमे साल दे महिमे साल दे महिमे साल दे इष्ट महिमे साल दे महिमे साल दे महिमे साल दे महिमे साल दे इष्ट महिमे साल दे अहिशयनना ಒಲುಮೆಯಿಂದ ಅಹಿಶಯನನ ಒಲುಮೆಯಿಂದ ಮಹಿಯೊಳಮ್ಮ ಶ್ರೀಪಾದರಾಯರ ಮಹಿಯೊಳಮ್ಮ ಶ್ರೀಪಾದರಾಯರ ಮಹಿಮೆ ಸಾಲದೆ ಮಹಿಮೆ ಸಾಲದೆ ಇಷ್ಟ ಮಹಿಮೆ ಸಾಲದೆ ಮುತ್ತಿನ ಕವಚ ಮೇಲ್ತುರಾಯಿ ರತ್ನ ಕೆತ್ತಿದ ಕರ್ಣ ಕುಂಡಲ ಮುತ್ತಿನ ಕವಚ ಮೇಲ್ತುರಾಯಿ ರತ್ನ ಕೆತ್ತಿದ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧಲೇಪನ ಕಸ್ತೂರಿ ತಿಲಕ ಶ್ರೀಗಂಧಲೇ ವಿಪ್ರಗೆ ಬ್ರಹ್ಮತ್ಯ ದೋಷ ಬರಲು ವಿಪ್ರಗೆ ಬ್ರಹ್ಮತ್ಯ ದೋಷ ಬರಲು ವಿಪ್ರಗೆ ಬ್ರಹ್ಮತ್ಯ ದೋಷ ಬರಲು ಕ್ಷಿಪ್ರ ಶಂಖೋದಕದಿ ಕಲೆ ವಿಪ್ರಗೆ ಬ್ರಹ್ಮತ್ಯ ದೋಷ ಬರಲು ಕ್ಷಿಪ್ರ ಶಂಖೋದಕದಿ ಕಲೆಯೇ ಅಪ್ರಬುದ್ಧರು ದೂಷಿಸಗೆರಣ್ಯೆ ಅಪ್ರಬುದ್ಧರು ದೂಷಿಸಗೆರಣ್ಯೆ ಕಪ್ಪು ವಸನವ ಹಸನ ಮಾಡಿದ ಕಪ್ಪು ವಸನವ ಹಸನ ಮಾಡಿದ ಮಹಿಮೆ ಸಾಲದೆ ಮಹಿಮೆ ಸಾಲದೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಭೂಂಜಿಸೇ ಹರಿಗೆ ಸಮರ್ಪಿಸಿದ ನಾನಾ ಪರಿಯ
ಶಾಖಗಳನ್ನು ಭೂಂಜಿಸೆ ನರರು ನಗಲು ಶ್ರೀ ಶಕೃಷ್ಣನ ನರರು ನಗಲು ಶ್ರೀ ಶಕೃಷ್ಣನ ಸುಪ್ರಭಾತ ಮತ್ತು ವಂದನೆಗಳು ತಮಗೆಲ್ಲ. ದ್ರೌಪದಿಯನ್ನ ಕಂಡು ದುಃಖ ತಪ್ತಳಾದ ಕುಂತಿ ಅವಳು ಕುಂತಿಗೆ ಆಶೀರ್ವಾದ ಮಾಡಿದ ರೀತಿ ಇದು ಪ್ರಪಂಚದ ಅತ್ತೆಯಂದರಿಗೆಲ್ಲ ಮಾದರಿ. ಒಬ್ಬ ಅತ್ತೆಯಾದವಳು ಅತ್ತೆ ಸೊಸೆಯ ಸಂಬಂಧ ಹೇಗಿರಬೇಕು ಅಂದರೆ ಕುಂತಿ ಮತ್ತು ದ್ರೌಪದಿ ಹೇಗಿರಬೇಕು ಅಂತ ಹೇಳಬೇಕು. ಅಂಥ ಗ್ರೇಟ್ ಸೊಸೆ, ಗ್ರೇಟ್ ಅತ್ತೆ, ಅಷ್ಟೇ ಇಬ್ಬರು ದೊಡ್ಡ ಮಹಾನ್ ವ್ಯಕ್ತಿಗಳು. ಆ ರೀತಿ ಹೇಳಿದಂಥ ಕುಂತಿ ಮತ್ತೆ ಹೇಳ್ತಾಳೆ, ನನಗೆ ಅನ್ನಿಸ್ತೆ ಮಗು ಸೌಭಾಗ್ಯ ಪುರೋಸ್ತೇನೆ ಏನದಾಸ್ತಾನಾಗಿ. ಈ ಕೌರವರು ಇದ್ದಾರಲ್ವ, ಅವ್ರು ಏನೋ ಜಾತಕ ಫಲ ಚೆನ್ನಾಗಿತ್ತು, ಏನೋ ಭಾಗ್ಯ ಒಳ್ಳೇದಿತ್ತು. ಇಳಿದಿದ್ರೆ ನನಗೆ ಅನಿಸುತ್ತೆ ನೀನು ಸಿಟ್ಟಿಗೆದ್ದಿದ್ರೆ, ನಿನ್ನ ಪಾರ್ಥಿವೃತ್ತದ ಬಲದಿಂದ ಅವನ ಕೆಂಗಣ್ಣಿನಿಂದ ನೋಡಿದ್ರೆ ಅವ್ರು ಸುಟ್ಟು ಹೋಗ್ತಿದ್ರು. ಅವ್ರು ಇನ್ನೂ ಬದುಕಿ ಉಳಿದಿದ್ದಾರಲ್ಲ, ಅವರ ಅದೃಷ್ಟ ದೊಡ್ಡದು. ನೀನು ಮನಸ್ಸು ಮಾಡಿದ್ರೆ ಅವ್ರನ್ನೆಲ್ಲ ಸುಟ್ಟು ಬಿಡ್ಬೋದಿತ್ತು. ಅಂಥ ತಪಶಕ್ತಿ, ಅಂಥ ಒಂದು ಆತ್ಮಬಲ, ಅಂಥ ಪಾತಿವೃತ್ಯ ನಿನ್ನಲ್ಲಿ. ಅದರಿಂದ ಅರಿಷ್ಟಂ ರಜೆ ಪಂಥಾನಂ ಮದನುಧ್ಯಾನ ಮರುಭೀತ, ನನ್ನ ನೆನಪು ಸದಾ ನಿನ್ನ ಜೊತೆಗಿರ್ತದೆ, ನನ್ನ ರಕ್ಷೆ ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆಗಿರ್ತದೆ. ಏನು ಬಾಧಕೈಲಿಂದ ಸುಕ್ಷೇಮವಾಗಿ ಹೋಗಿ ಬಾ. ಭಾವಿನ್ಯರ್ಥೆ ಹಿತಸ್ತ್ರೀಣ ವೈಕೃತಂ ನೋಪಜಾಯಿತೆ ಗುಣ ಗುರುಧರ್ಮಾಭಿಗುಪ್ತ ಚ ಶ್ರೇಯಕ್ಷಿಪ್ರಂ ವಾಪ್ಸಿಸಿ. ಭಾವಿನಿ ಅರ್ಥೆ ಅವಳು ಮತ್ತೊಂದು ಮಾತಾಡ್ತಾಳೆ, ಸತ್ಸ್ತ್ರೀಣ ವೈಕೃತಂ, ಮುಂದೆ ಏನೋ ಒಂದು ಆಗುತ್ತೆ ಅಂತ ತಲೆ ಬಿಸಿ ಮಾಡಿಕೊಳ್ಳುವುದಿಲ್ಲ. ಒಳ್ಳೆಯ ಸತ್ವಶಾಲಿನಿಯರಾಗಿರ್ತಕ್ಕಂಥ, ಒಳ್ಳೆಯ ನಡತೆಯಲ್ಲಿರ್ತಕ್ಕಂಥ ಧೀರೆಯರಾದ ಹೆಣ್ಮಕ್ಕಳು ಎಂದೂ ಮುಂದೆ ಆ ಬರತಕ್ಕಂಥ ಅಪಾಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಗಂಡಂದಿರು ತಲೆ ಕೆಡಿಸಿಕೊಂಡ್ರೆ ಧೈರ್ಯ ಹೇಳ್ತಾರೆ. ಅಂದ್ರೆ ಒಂದೊಂದು ಸಂದರ್ಭದಲ್ಲಿ ಗಂಡಂದಿರು ಕೈಕಾಲು ಬಿಟ್ಬಿಟ್ಟು ಸಮಸ್ಯೆ ಬಂದಾಗ ಏನೂ ತೋಚದೆ ಅಂಥ ಸಂದರ್ಭದಲ್ಲಿ ಧೈರ್ಯ ತುಂಬುವರು, ನಾನಿದ್ದೇನೆ ನೀವು ಹೆದರಬೇಡಿ ಧೈರ್ಯವಾಗಿ ಎದುರಿಸೋಣ ಅಂತ ಧೈರ್ಯ ಹೇಳಬೇಕಾದವಳು ಹೇಳೋ ಅಂಥ ಕೆಲಸ ನೀನು ಮಾಡ್ತಾ ಇದ್ದೀಯ. ಅದರಿಂದ ಮುಂದೆ ಆಗ್ತಕ್ಕಂಥ ದುರಂತದ ಬಗ್ಗೆ ನಿಶ್ಚಿಂತೆಯಿಂದ ಗಂಡಂದಿರ ಜೊತೆಗೆ ನನ್ನ ಧೈರ್ಯವಾಗಿ ಎದುರಿಸಿ ಅವರಿಗೆ ಧೈರ್ಯ ತುಂಬುವಂಥ ಶಕ್ತಿ ನಿನ್ನಲ್ಲಿದೆ. ಅದರಿಂದ ಗುರುಧರ್ಮಾಭಿಯುಕ್ತ, ನಿನಗೆ ಎರಡು ರಕ್ಷಣೆ ಇದೆ, ಒಂದು ಹಿರಿಯರ ರಕ್ಷಣೆ ಆಶೀರ್ವಾದ, ಮತ್ತೊಂದು ಧರ್ಮದ ರಕ್ಷಣೆ. ನೀನು ಧರ್ಮದ ದಾರಿ ನಡೀತಾ ಇದ್ದೀ, ಧರ್ಮದ ರಕ್ಷೆ ಇದೆ ನಿನಗೆ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಅಂತ ನಿನಗೆ ಗೊತ್ತು. ನೀನು ಧರ್ಮವನ್ನು ರಕ್ಷಿಸಿದ್ಯಾ, ಅದರಿಂದ ಧರ್ಮ ನಿನ್ನನ್ನು ರಕ್ಷಿಸುತ್ತೆ. ಆಮೇಲೆ ಎಲ್ಲ ಗುರುಗಳ ಆಶೀರ್ವಾದ ನಿನಗೆ ಮೇಲಿದೆ, ಎಲ್ಲ ಗುರುಗಳು ನಿನ್ನನ್ನು ಪ್ರೀತಿಯಿಂದ ಹರಿಸ್ತಾ ಇದ್ದಾರೆ. ಅದರಿಂದ ಶ್ರೇಯ ಕ್ಷಿಪ್ರಮ ವಾಪಸಿಸಿದ್ರು, ನೀನು
ಸದ್ಯದಲ್ಲೇ ಅಂದ್ರೆ ಇದೊಂದು ಲೆಕ್ಕಾಚಾರ ನಡೀಬೇಕಲ್ಲ, 13 ವರ್ಷ ಹೇಗೆ ಅನುಭವಿಸ್ಬೇಕು, ಅದು ಮುಗಿದ ತಕ್ಷಣ ನೀನು ಮತ್ತೆ ಸಾಮ್ರಾಜ್ಯ ಆಗ್ತೀಯ, ನನಗೆ ಧೈರ್ಯ ಇದೆ. ಸಹದೇವಸ್ವೇ ಪುತ್ರ ಸದಾ ಅವೇಕ್ಷೋ ವನೇವಸ. ಇದು ನೋಡಿ ಬಹಳ ಅದ್ಭುತವಾದದ್ದು. ಏನು ಅಂದರೆ ನಕುಲ ಸಹದೇವರು ಆ ಜನನದ ಕ್ರಮದಲ್ಲಿ ಕೊನೆಯೇ ಹುಟ್ಟಿದವ, ಜೂನಿಯರ್ ಮೋಸ್ಟ್ ಅಂತ. ಮತ್ತು ಇವನ ಮಗ ಅಲ್ಲ, ಇವಳು ಕುಂತಿಯ ಮಗ ಅಲ್ಲ, ಮಾದರಿಯ ಮಗ ಅಲ್ಲ. ಆದರೆ ಕುಂತಿ ನೋಡಿ, ಕುಂತಿ ಹೇಳ್ತಾಳೆ, ನೋಡು ಧರ್ಮರಾಜ ಅವನ ಬಗ್ಗೆ ನನಗೆ ಕಾಳಜಿ ಇಲ್ಲ, ಅವನು ಇದ್ದಾನೆ. ಭೀಮಸೇನ ಅವನು ಅವನು ಸಮರ್ಥ, ಅವರೆಲ್ಲ ಕಾಡಿನಲ್ಲಿ ಏನು ಅರ್ಜುನನು ಅದು ಸಮಸ್ಯೆ ಅಲ್ಲ. ನನಗೆ ಚಿಂತೆ ನಕುಲ ಸಹದೇವರು ತಪ್ಪ, ಅವರು ಚಿಕ್ಕವರು ಎಷ್ಟು ನೋಂದು ಕೊಡ್ತಾರೆ. ಆದ್ದರಿಂದ ನೀನು ಸಹದೇವನ ಬಗ್ಗೆ ಹೆಚ್ಚು ನಿಗಾ ವಹಿಸು ಅಂತ. ತನ್ನ ಮಕ್ಕಳ ಬಗ್ಗೆ ಅಂತ ಹೇಳೋಲ್ಲ, ಅವರು ಕೊನೆಯವರು, ತುಂಬ ಚಿಕ್ಕವರು ವಯಸ್ಸಿನಲ್ಲಿ, ಇಷ್ಟು 5 ಮಂದಿಯಲ್ಲಿ ಚಿಕ್ಕವರು. ಅದರಿಂದ ಆ ಚಿಕ್ಕವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಬೇಕಪ್ಪ. ಅವನನ್ನು ಸದಾ ಅವೇಕ್ಷೆ, ಆ ಕಾಡಿನಲ್ಲಿ ಸದಾ ನಿನ್ನ ರಕ್ಷೆಯಲ್ಲಿ ಇರಬೇಕು. ಅವನು ಅವನ ಯೋಗಕ್ಷೇಮದ ಬಗ್ಗೆ ತುಂಬ ಯೋಚನೆ ಮಾಡಿ ಕಾಳಜಿಯಿಂದ ಇರು. ಯಥೇದಂಬ್ಯ ಸರಂಪ್ರಾಪ್ಯ ನಾಯಂ ಸೀರ್. ಯಾಕೆಂದರೆ ಅವನಿಗೆ ಗೊತ್ತಿಲ್ಲ, ಇಂಥ ಕಷ್ಟಗಳನ್ನು ಅನುಭವಿಸಿ ಗೊತ್ತಿಲ್ಲ. ಈ ಕಷ್ಟಗಳನ್ನು ಅನುಭವಿಸಿ ಅವನು ನಾಳೆ ಏನಾದರೂ ಆಪತ್ತಿಗೆ ಒಳಗಾದರೆ, ನಾನು ಮಾದರಿಯ ಮಾತು ಕೊಟ್ಟಿದ್ದೇನೆ, ನಿನ್ನ ಮಕ್ಕಳನ್ನು ತಾಯಿಯಂತೆ ರಕ್ಷಿಸ್ತೇನೆ ಅಂತ. ಅದರಿಂದ ನಾನು ಅವಳನ್ನ ತಾಯಿಯಂತೆ ನೋಡ್ತಾ ಇದ್ದೇನೆ. ನೀನು ಅಷ್ಟೇ ಪ್ರೀತಿಯಿಂದ ಸಹದೇವ, ನಕುಲ ಸಹದೇವರು ವಿಶೇಷತಃ ಸಹದೇವನ ಬಗ್ಗೆ ನಿನ್ನ ನಿಗಾ ಇರಲಿ ಅಂತ ಹೇಳಿ ಅದ್ಭುತವಾದ ಆಶೀರ್ವಾದ ಮಾಡಿದರು. ತಥೇತ್ಯುಕ್ತ ಸಹದೇವಿ ಶ್ರವಣ ನೇತ್ರ ಜಲಾವಿಳ. ಆಯಿತು ಅತ್ತೆ, ನೀವು ಹೇಳಿದ ಹಾಗೆ ಮಾಡ್ತೀನಿ, ಸಹದೇವನ ಬಗ್ಗೆ ವಿಶೇಷ ನಿಗಾ ಇಡ್ತೀನಿ, ಮತ್ತು ನೀವು ಹೇಳಿದಂತೆ ಗಂಡಂದರಿಗೆ ಧೈರ್ಯ ತುಂಬುತ್ತಾ ಮುಂದೆ ಬರತಕ್ಕ ಆಪತ್ತಿಗೆ ತಂಗಿಡದೆ ದಿಟ್ಟವಾಗಿ ಅದನ್ನು ಸ್ವಾಗತಿಸಿ ಮುಂದೆ ಸಾಕ್ತೇನೆ ಅಂತ ಹೇಳಿದ್ದಂತೆ. ಹೇಳ್ತಾ ಶ್ರವಣ ನೇತ್ರ ಜಲಾವಿಳ ಹೇಳುವಾಗ ಕಣ್ಣಲ್ಲಿ ತುಂಬಿಬಿಟ್ಟಿದೆ, ಅದು ಆ ಪ್ರಸಂಗ ಅಂಥದ್ದು. ಹಾಗೆ ಕಣ್ಣೀರು ಸುರಿಸ್ತಾನೆ ಅವಳು ಈ ಮಾತನ್ನು ಹೇಳಿದ್ದ. ಶೋಣಿತಾತ್ಯೈಕ ವಸನ ಮುಕ್ತಕೇಶಿ ವಿನರ್ಯಯೋ. ಬಹಳ ಭಯಾನಕವಾದ ಒಂದು ಸಂಗತಿ ಹೇಳ್ತಾರೆ. ಅವಳು ಋತುಮತಿ ಆದ್ದರಿಂದ ನೋಡಿ, ಇದನ್ನು ಇಷ್ಟು ಸ್ಪಷ್ಟವಾಗಿ ಮಹಾಭಾರತ ಉಲ್ಲೇಖ ಮಾಡಿಬಿಟ್ಟಿದ್ದಾಳೆ. ಒಂದೇ ಬಟ್ಟೆ ಉಟ್ಟುಕೊಂಡಿದ್ದಾಳೆ, ಒಳಬಟ್ಟೆ ಇಲ್ಲ, ಅಂದರೆ ಏನು ಅಂಡರ್ವೇರ್ ಅಂತೇವೆ, ಸೊ ಏನೂ ಇಲ್ಲ. ಒಂದು ಮನೆ ಒಳಗೆ ಇರ್ತಕ್ಕಂಥ ಹೆಣ್ಣುಮಗಳಂತೂ ಒಂದು ತುಂಡು ಬಟ್ಟೆ ಉಟ್ಕೊಂಡಿದ್ದಾಳೆ, ಆ ಬಟ್ಟೆಯಲ್ಲಿ ನೆತ್ತಲಿನ ಕಲೆ ಆಗಿದೆ, ಯಾಕೆಂದರೆ ಬೇರೆ ಬಟ್ಟೆ ಇಲ್ಲ. ಅಂಥ ಸ್ಥಿತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಶೋಣಿತಾತ್ಯೈಕ ವಸನ ಮುಕ್ತಕೇಶಿ, ಕೆತ್ತಲಿದ ತಲೆ, ಏಕ ಬಟ್ಟೆ, ಒಂದೇ ಬಟ್ಟೆಯಲ್ಲಿ ದ್ರೌಪದಿ ನಡ್ಕೊಂಡು ಮುಂದೆ ಹೋದ್ರು, ಆಶೀರ್ವಾದ ಪಡೆದು ಮುಂದೆ ಹೋದ್ರು. ನೋಡಿ, ಅತ್ತೆಯಾದವಳಿಗೆ ಕೂಡ ಅಯ್ಯೋ ತುಂಡು ಬಟ್ಟೆ ಉಟ್ಕೊಂಡಿದ್ದೀಯಾ, ಬಟ್ಟೆ ಇಲ್ಲ, ಕಲೆ ಆಗಿದೆ, ಬೇರೆ ಬಟ್ಟೆ ಉಟ್ಕೊಂತ ಹೇಳುವಷ್ಟು ಅಧಿಕಾರ ಇಲ್ಲ ಅಲ್ಲಿ. ಇವರು ಹೋಗೋದು ಅವ್ರು ಹೇಳಿದಾಗ ಅಲ್ಲಿ ಹೋಗಲಿದ್ದು, ಆ ತುಂಡು ಬಟ್ಟೆಯನ್ನು ಕಳಿಸಿಕೊಟ್ಟಿದ್ದಾರೆ. ಎಂಥ ನಿರ್ದಯತೆ ಕೌರವರ, ಎಂಥ ದೌರ್ಜನ್ಯ ಆ ಕೌರವನದ್ದು. ಆ ರೀತಿ ಒಂದು ತುಂಡು ಬಟ್ಟೆಯಲ್ಲಿ ಒಬ್ಬ ರಾಜಕುಮಾರಿಯನ್ನು ರಸ್ತೆಯಲ್ಲಿ ಹೋಗುವಂತೆ ಮಾಡಿದ ಆ ದುಃಖ ತಡೀಲಿಕ್ಕಾಗದೆ ಅವಳು ಹೇಳ್ತಾರೆ, ದುಃಖದ ನೋವ್ರಾಜ ಗಚ್ಚತಿ ಅಂತ. ಕುಂತಿ ಕಳಿಸಿಕೊಡ್ಬೇಕಲ್ವ, ಅವಳು ಪಾಂಡವರೊಟ್ಟಿಗೆ ದ್ರೌಪದಿಯ ಒಟ್ಟಿಗೆ ಹೊರಟು ಬಿಟ್ಲಂತೆ, ಯಾಕಂದರೆ ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗಲ್ಲಪ್ಪ ನನಗೆ, ಏನು ಮಾಡಲಿ ಅಂತ. ಸರಿ, ಆದರೂ ಇಷ್ಟೆಲ್ಲ ಮಾಡಿ ಕುಂತಿಗೆ ಬುದ್ಧಿವಾದ ಹೇಳಿ ಕುಂತಿ ಒಟ್ಟಿಗೆ ತಾನು 4 ಹೆಜ್ಜೆ ನಡೆದು ಪಾಂಡವರನ್ನು ತಾಯಿ ಹೋಗಿ ಬರ್ತೇವೆ ಅಂದರೆ ಪಾಂಡವರು ಹೇಳ್ತಾಳೆ, ಯದ್ಯೇವಂ ಏತದ ಅಜ್ಞಾಸ್ಯಂ ವನೇ ವಾಸೋ ಹಿ ಓತ್ರುವ ಶತಶೃಂಗಾನ್ ಮೃತೇ ಪಾಂಡವ ನಾಗಮಿಷ್ಯಂ ಗಜಾಪಯಂ. ಗೊತ್ತಾಗಲಿಲ್ಲಪ್ಪ ನನಗೆ ನಿಮ್ಮ ಹಣೆ ಬರಹ ಇಷ್ಟೇ ಅಂತ ಗೊತ್ತಿದ್ದರೆ ನಾನು ಬರ್ತಲೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಬೈದು ಬಿಡ್ತಾಳೆ ನೋಡಿ ಮಕ್ಕಳೆಲ್ಲ. ಶತಶೃಂಗ ಪರ್ವತದಲ್ಲಿ ಕಾಡಿನಲ್ಲಿ ಹುಟ್ಟಿದವರು ನೀವು, 16 ವರ್ಷ ಧರ್ಮರಾಜನಿಗೆ, 16 ವರ್ಷ ಅರ್ಜುನಿಗೆ, 14, ಭೀಮನಿಗೆ 15 ವರ್ಷ, ನಕುಲ ಸಹದೇವರಿಗೆ ಇನ್ನೂ 13 ವರ್ಷ ಇರುವಾಗ ನೀವು ಹುಟ್ಟಿದವರು. ಅಲ್ಲಿ ಕಾಡಿನಲ್ಲಿ ಇದ್ದೀವಿ, 15-16 ವರ್ಷ ತನಕ ಕಾಡಿನಲ್ಲಿದ್ದವರು. ಮತ್ತು ನೀವು ಕಾಡಿಗೆ ಹೋಗೋದು ನಿಮ್ಮ ಹಣೆಯಲ್ಲಿ ಬರೆದಿದ್ದರೆ ನಾನು ಅಲ್ಲೇ ಇದ್ಬಿಡ್ತಿದ್ದೆ, ಇಲ್ಲಿ ಬಂದೇ ಇರ್ತಿರ್ಲಿಲ್ಲ, ನಿಮ್ಮ ಹಣೆ ಬರಹ ಗೊತ್ತಾಗಲಿಲ್ಲ ನನಗೆ ಅಂತ ಮಕ್ಕಳನ್ನು ಹಂಗಿಸ್ತಾಳೆ. ದ್ರೌಪದಿಯನ್ನು ಹೊಗಳಿದ ಕುಂತಿ ಮಕ್ಕಳನ್ನು ಹೀಗೆ ಹಂಗಿಸಿ ತನ್ನ ಮಾತನ್ನು ಮುಂದುವರಿಸ್ತಾಳೆ. ಈ ಘಟ್ಟದಲ್ಲಿ ಇವತ್ತಿನ ಚಿಂತನವನ್ನು ಮುಗಿಸೋಣ. ತಮಗೆಲ್ಲ ಅಭಿನಂದನೆಗಳು, ಮತ್ತು ಅಭಿನಂದನೆ. ನಮಸ್ಕಾರ. ಈ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 1ನೇ ಹಂತದ 30ನೇ ತರಗತಿಗೆ ಆತ್ಮೀಯ ಸ್ವಾಗತ.
ಇವತ್ತು ಭುಜದ ಕೀಲು ಇದರ ಸ್ಥಿರತೆಯ ದೃಷ್ಟಿಯಿಂದ ಉಪಯುಕ್ತವಾಗತಕ್ಕಂತಹ ಕೆಲವು ಸುಲಭ ಆಸನಗಳನ್ನು ಗಮನಿಸೋಣ. ಭುಜದ ಕೀಲು ತಮಗೆಲ್ಲ ಗೊತ್ತಿರೋ ಹಾಗೇ ಇದು ಸಹ ಬಾಲ್ ಆ್ಯಂಡ್ ಸಾಕೆಟ್ ಟೈಪ್ ಆಫ್ ಜಾಯಿಂಟ್ ಅಂತ ಹೇಳಿದ್ರೆ ಗುಂಡು ಮತ್ತು ಹೊರಳು ರೀತಿಯ ಒಂದು ಸಂಧಿಬಂಧನ ಕೀಲು. ಹಾಗಾಗಿ ಇದರ ಚಲನಾ ಸಾಮರ್ಥ್ಯ ಅಪಾರ. ಆದರೆ ಇದಕ್ಕೆ ನಾವು ಪೃಷ್ಠದ ಕೀಲಿನಷ್ಟು ದೃಢವಲ್ಲದ ಒಂದು ಕೀಲು. ಹಾಗಾಗಿ ಇದು ಬಹಳ ಸುಲಭವಾಗಿ ಅನೇಕರಲ್ಲಿ ಡಿಸ್ಲೊಕೇಷನ್ ಆಫ್ ಶೋಲ್ಡರ್ ಜಾಯಿಂಟ್, ಸಬ್ಲಕ್ಸೇಷನ್ ಆಫ್ ಶೋಲ್ಡರ್ ಜಾಯಿಂಟ್ ಅಥವಾ ಭುಜದ ಕೀಲಿನ ಸ್ಥಾನ ಪಲ್ಲಟ ಸಾಕಷ್ಟು ಜನರನ್ನು ಕಾಡ್ತಾ ಇರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಸ್ನಾಯು ಸಮೂಹವನ್ನು ನಾವು ಸಾಕಷ್ಟು ಬಲಯುತವಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸ್ನಾಯು ಸಮೂಹಕ್ಕೆ ಉಪಯುಕ್ತವಾಗತಕ್ಕಂತಹ ಕೆಲವು ಚಲನೆಗಳನ್ನು ನಾವು ಗಮನಿಸೋಣ. ಆದರೆ ಯಾರಿಗೆ ಈಗಾಗಲೇ ಭುಜದ ಕೀಲಿನ ಸ್ಥಾನ ಪಲ್ಲಟದಂಥ ಸಮಸ್ಯೆಗೆ ಒಳಗಾಗಿದ್ದಾರೋ ಅಂಥವ್ರು ಇದನ್ನು ಏಕಾಂಗಿ ಅಭ್ಯಾಸ ಮಾಡಬೇಡಿ. ವೈದ್ಯರ ಸಲಹೆ, ನುರಿತ ಶಿಕ್ಷಕರ ಮಾರ್ಗದರ್ಶನ ಖಂಡಿತವಾಗಿ ಅಗತ್ಯ. ಮೊದಲಿಗೆ ಪಾದಗಳನ್ನು ಸ್ವಲ್ಪ ಮುಂದಕ್ಕೆ ಚಾಚಿ ಹಸ್ತಗಳನ್ನು ನೆಲದ ಮೇಲೆ ಒತ್ತಿ ಮಧ್ಯದ ಬೆರಳು ಮುಂದಿಕ್ಕಿನ ಕಡೆಗಿರಲಿ, ಪಾದಗಳು ಸಮಾನಾಂತರವಾಗಿರಲಿ, ಒಂದು 6 ಇಂಚ್ ಅಗಲ ಇರಲಿ. ಮೊದಲು ಈ ಆಸನವನ್ನು ಅಭ್ಯಾಸ ಮಾಡಿ. ಇದು ಈಗಾಗಲೇ ತಮಗೆ ಅಭ್ಯಾಸವಾಗಿರಬೇಕು. ಚತುಷ್ಪಾದ ಪೀಠಾಸನ, ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ನಿಧಾನವಾಗಿ ಮೇಲಕ್ಕೆ ಇಳಿ, ಎದೆ ಮಧ್ಯಭಾಗ ಮೇಲಕ್ಕೆ, ಕತ್ತನ್ನು ಆರಾಮಾಗಿ ವಿರಮಿಸಬೇಕು, ಹಸ್ತಗಳನ್ನು ಒತ್ತಿರಬೇಕು, ಉಸಿರು ಬಿಡುತ್ತಾ ಉದರದ ಭಾಗವನ್ನು ಸ್ವಲ್ಪ ಒಳಕ್ಕೆ ಎಳ್ಕೊಳ್ಳಿ, ಒಂದು 15 ಸೆಕೆಂಡ್ಗಳಷ್ಟು ವಿರಮಿಸಿ ನಂತರ ನಿಧಾನವಾಗಿ ಕೆಳಕ್ಕೆ ಬನ್ನಿ. ಇಲ್ಲಿ ತಾವು ಗಮನಿಸಿದಾಗೇ 4 ಆಧಾರಗಳು, ಅದಕ್ಕೆ ಚತುಷ್ಪಾದ ಪೀಠಾಸನ. ಇಡೀ ದೇಹ ಪೀಠ ಟೇಬಲ್ ಥರ ಇರಬೇಕು. ಚತುಷ್ಪಾದ ಅಂದರೆ 2 ಸಪೋರ್ಟ್ ಮುಂದೆ, 2 ಸಪೋರ್ಟ್ ಹಿಂದೆ. ಇದರಲ್ಲಿ ಯಾವುದಾದ್ರೂ ಒಂದು ಆಧಾರವನ್ನು ತೆಗೆದರೂ ಸಹ ನಾವು ಈ ಆಸನದ ಸ್ಥಿರತೆಯನ್ನು ಕಾಪಾಡ್ಕೋಬೇಕು. ಆಗ ಈ ಭುಜಾಸ್ಥಿವಲಯದ ಎಲ್ಲ ಸ್ನಾಯುಗಳು ಸಚೇತನಗೊಳ್ಳುತ್ತೆ. ಆ ಕ್ರಮ ಹೀಗಿರುತ್ತೆ ನೋಡಿ. ಬಲಗಾಲನ್ನು ಮಡಚಿ ಒಂದು ಸ್ವಲ್ಪ ಹೀಗಿಟ್ಕೊಳ್ಳಿ. ಇದು ಬಲಪಾದದ ಕೀಲು ಎಡಮಂಡಿಯಿಂದ ಒಂದು ಸ್ವಲ್ಪ ಕೆಳಕ್ಕಿರಲಿ. ಕಾಲು ಪಾದ ಚಾಚಿ ಮತ್ತೆ ಎದೆ ಮಧ್ಯಭಾಗ ಮೇಲಕ್ಕೆತ್ತಿ ಇನ್ಹೇಲ್ ಎಕ್ಸೇಲ್ ರೈಸ್ ಹಿಪ್ಸ್ ಅಪ್. ಪೃಷ್ಠವನ್ನು ಮೇಲಕ್ಕೆ ತೆಗೆದುಕೊಳ್ಳಿ, ಕತ್ತನ್ನು ರಾಮಿಡಿ. ಯಾವುದೇ ಕಾರಣಕ್ಕೂ ಹೀಗೆ ಆಗಿಬಿಡಬಾರ್ದು. ಯು ಹ್ಯಾವ್ ಟು ಹೋಲ್ಡ್ ದಟ್, ಮೇಂಟೈನ್ ದಟ್ ಸ್ಟೆಬಿಲಿಟಿ, ಆ ಸ್ಥಿರತೆಯನ್ನು ಕಾಪಾಡ್ಕೋಬೇಕು. ಎದೆ ಮಧ್ಯಭಾಗ ಮೇಲಕ್ಕೆ, ನಂತರ ನಿಧಾನವಾಗಿ ಕೆಳಗೆ ಬನ್ನಿ. ಒಂದು 15-20 ಸೆಕೆಂಡ್ಗಳಷ್ಟು ಕಾಲ ಇದನ್ನು ಅಭ್ಯಾಸ ಮಾಡಬೇಕು. ನಂತರ ಎಡಗಡೆ ನೋಡಿ, ಒಂದು ಆಧಾರವನ್ನು ತೆಗೆದುಬಿಡ್ತಾ ಇದ್ದೀವಿ. ಆಧಾರ ಇಲ್ಲದೇನು ಅದು ಆ ಒಂದು ಸ್ಥಿರತೆಯನ್ನು, ಪೋಶ್ಚರಲ್ ಸ್ಟೆಬಿಲಿಟಿ, ಅದನ್ನು ಕಾಯ್ಕೋಬೇಕು. ಆ ರೀತಿ ಆಗಬೇಕು ಅಂತ ಹೇಳಿದ್ರೆ ಆ ಸ್ನಾಯುಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು. ಉಸಿರು ಬಿಡ್ತಾ ಮೇಲೆ ಕೇಳಿ, ಕತ್ತನ್ನು ವಿರಮಿಸಿ, ನಿಮ್ಮ ಬಲತೋಳು, ಎಡತೋಳು, ಭುಜಾಸ್ಥಿವಲಯ ಇವುಗಳನ್ನು ತದೇಕ ಚಿತ್ತದಿಂದ ಗಮನಿಸಬೇಕು. ನಂತರ ನಿಧಾನವಾಗಿ ಕೆಳಕ್ಕೆ ಬನ್ನಿ. ಮತ್ತೊಮ್ಮೆ ಇದನ್ನು ಗಮನಿಸೋಣ. ಬಲ ಗಾಲನ್ನು ಎಡಮಂಡಿಯಿಂದ ಸ್ವಲ್ಪ ಮೇಲೆತ್ತಿ, ಬಲಪಾದವನ್ನು ಚಾಚಿ ಇನ್ಹೇಲ್ ಎಕ್ಸೇಲ್ ರೈಸ್. ಇಲ್ಲಿ ಮುಖ್ಯ ಏನಂತ ಹೇಳಿದ್ರೆ
ಯು ಹ್ಯಾವ್ ಟು ಮೇಂಟೈನ್ ದಟ್ ಪೋಶ್ಚರಲ್ ಸ್ಟೆಬಿಲಿಟಿ ಪಾದ ಒತ್ತಿರಬೇಕು ನಂತರ ನಿಧಾನವಾಗಿ ಕೆಳಕ್ಕೆ ಬನ್ನಿ ಮತ್ತೊಮ್ಮೆ ಮಾಡಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ ಇದು ಪೆಕ್ಟೋರಲ್ ಗರ್ಡ್ಲ್ ಇಲ್ಲಿರ್ತಕ್ಕಂಥದ್ದು ಪೆಕ್ಟೋರಲ್ ಗರ್ಡ್ಲ್ ಇದು ಪೆಲ್ವಿಕ್ ಗರ್ಡ್ಲ್ ಈ ಪೃಷ್ಠದ ಭಾಗ ಮತ್ತು ಭುಜದ ಭಾಗ ಇದೆರಡೂ ಸಮವಾಗೇ ಇಟ್ಕೊಂಡಿರಬೇಕು ನಾವೊಂದು ಆಧಾರವನ್ನು ತೆಗೆದ್ರೂ ಅದು ಏರುಪೇರಾಗಬಾರ್ದು ಅದು ಇಲ್ಲಿ ಮುಖ್ಯವಾದಂಥ ಉದ್ದೇಶ ಅದು ಎಡಗಾಲಿನ ಬಲಮಂಡಿಯ ಮೇಲ್ಭಾಗ ಎದೆ ಮೇಲೆ ಅದರಲ್ಲಿ ಹೀಗಾಗ್ಬಿಡ್ಬಾರ್ದು ಅಥವಾ ಭುಜ ಹೀಗಾಗಬಾರ್ದು ಓಪನ್ ಆ್ಯಂಡ್ ಅಡ್ಜಸ್ಟ್ ದಿ ಪೆಲ್ವಿಕ್ ರಿಮ್ ಆ್ಯಂಡ್ ದಿ ಪೆಕ್ಟೋರಲ್ ಗರ್ಡ್ಲ್ ಮತ್ತು ಇಲ್ಲಿ ನಾನು ಉಸಿರು ತೊಳಿ ಉಸಿರು ಬಿಡ್ತಾ ಉದರದ ಸ್ನಾಯುಗಳನ್ನು ಒಳಕ್ಕೆ ತೆಗೆದುಕೊಳ್ಳಿ ನಂತರ ನಿಧಾನವಾಗಿ ಕೆಳಕ್ಕೆ ಬನ್ನಿ ಇದು ಭುಜದ ಕೀಲಿನ ಸ್ಥಿರತೆಯ ದೃಷ್ಟಿಯಿಂದ ನಾವು ಸುಲಭವಾಗಿ ಮಾಡಬಹುದಾದಂಥ ಒಂದು ಚಲನೆ ಇದು ಸುಲಭ ಆಯಿತು ಅಂತ ಹೇಳಿದ್ರೆ ಈ ಹಿಂದೆ ನಾವು ಕೈ ಇಟ್ಕೊಂಡಿದ್ವಲ್ಲ ಅದು ಎರಡು ಆಧಾರಗಳನ್ನು ಒಂದೇ ಆಧಾರವಾಗಿ ಮಾಡಿಬಿಡ್ಬೋದು ಅದಕ್ಕೆ ಕ್ಲಾಸ್ಪ್ ದಿ ಫಿಂಗರ್ಸ್ ಕೈ ಬೆರಳುಗಳನ್ನು ಪರಸ್ಪರ ಇಟ್ಕೊಳ್ಳಿ ಮತ್ತು ಹೊರಮುಖವಾಗಿ ಹೀಗೆ ತಿರುಗಿಸಿ ಅಂದರೆ ಇದು ಒಳಮುಖವಾಗಿ ತಿರುಗಿಸ್ಬೋದು ಹೊರಮುಖವಾಗಿ ತಿರುಗಿಸ್ಬೋದು ಒಳಮುಖವಾಗಿ ಬೇಡ ಹೊರಮುಖವಾಗಿ ಹೀಗೆ ತಿರುಗಿಸಿ ಎಕ್ಸ್ಟರ್ನಲ್ ರೊಟೇಷನ್ ಹಸ್ತ ಒತ್ತಿ ಮತ್ತು ಪಾದ ಒಂದು 6 ಇಂಚ್ ಅಗಲ ಉಸಿರು ಬಿಡ್ತಾ ಎದೆ ಮಧ್ಯವಾಗ ಮೇಲಕ್ಕೆ ಕತ್ತನ್ನು ವಿರಮಿಸಿ ಇಲ್ಲ ಒಟ್ಟು ಉಸಿರು ಬಿಡ್ತಾ ಉದರದ ಸ್ನಾಯುಗಳನ್ನು ಒಳಗೆ ತಗೋಬೇಕು ಇದು ಇಡೀ ಹೆಗಲುಬಿನ ಭಾಗ ಮತ್ತು ಎದೆಯ ಗೂಡಿನ ಭಾಗ ಇವುಗಳಿಗೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದಂತಹ ಒಂದು ಚಲನೆಯನ್ನು ತಂದುಕೊಡುತ್ತೆ ಇವುಗಳನ್ನೆಲ್ಲ ಹಂತ ಹಂತವಾಗಿ ಅಭ್ಯಾಸ ಮಾಡಿ ನಮ್ಮ ಭುಜಾಸ್ಥಿ ವಲಯದ ವಿಶೇಷವಾಗಿ ಭುಜದ ಕೀಲಿನ ಸ್ಥಿರತೆಯನ್ನು ಚೆನ್ನಾಗಿ ಕಾದುಕೊಳ್ಳೋದಕ್ಕೆ ಸಾಧ್ಯ. ನೆಮ್ಮದಿಯ ಸ್ಪರ್ಶಾನುಭವ ಯೋಗ್ಯವೆನಿಸಿರುವ ಪರ್ವತ ಪ್ರದೇಶದ ರಮಣೀಯ ಪ್ರಕೃತಿ ಸೌಂದರ್ಯವುಳ್ಳ ಪವಿತ್ರ ಸ್ಥಾನವೇ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಶೃಂಗೇರಿ ಕ್ಷೇತ್ರ. ಶ್ರೀ ಶಂಕರಾಚಾರ್ಯರು ಪ್ರಪ್ರಥಮ ಬಾರಿಗೆ ಶಾರದಾಂಬೆಯ ಪೀಠವನ್ನು ಸ್ಥಾಪಿಸಿದ ಪುಣ್ಯಭೂಮಿ. ಇಂಥ ದಕ್ಷಿಣಾಮ್ನಾಯ ಶಾರದಾಂಬೆ ಪೀಠಗಳು ಇಂದು ದೇಶಾದ್ಯಂತ ಹೆಚ್ಚಿವೆ. ಹಾಗೆಯೇ ತುಮಕೂರು ಜಿಲ್ಲೆಯಲ್ಲಿರುವ ತಿಪುಟೂರಿನಲ್ಲಿರುವ ಶಾರದಾಂಬೆಯನ್ನು ಸ್ಥಾಪಿಸಿ ಇಲ್ಲಿಗೆ 10 ವರ್ಷಗಳು ಕಳೆದವು. ಈ ದಶಮಹೋತ್ಸವದ ವಿಶೇಷ ಕಾರ್ಯಕ್ರಮವನ್ನು ಇಂದಿನ ದೇಗುಲ ದರ್ಶನದಲ್ಲಿ ಮಾಡೋಣ. ಸಹ್ಯಾದ್ರಿ ಬೆಟ್ಟಗಳ ನಡುವೆ ಮಲೆನಾಡಿನ ಹಸಿರ ಸಿರಿಯ ಮಡಿಲಿನಲ್ಲಿದೆ ಶ್ರೀಕ್ಷೇತ್ರ ಶೃಂಗೇರಿ. ತುಂಗಾ ನದಿ ತಟದಲ್ಲಿರುವ ಶೃಂಗೇರಿ ಶ್ರೀಕ್ಷೇತ್ರ ವಿದ್ಯಾಧಿದೇವತೆ ಶ್ರೀ ಶಾರದಾಂಬೆಯ ನೆಲೆವೀಡು. ರಮಣೀಯ ಪ್ರಕೃತಿ ಸೌಂದರ್ಯದ ನಡುವೆ ಕಂಗೊಳಿಸುವ ಶೃಂಗೇರಿಯ ಹೆಸರನ್ನು ಕೇಳಿದೊಡನೆ ಮನದಲ್ಲಿ ಅಲೌಕಿಕವಾದ ಆನಂದ ಸೃಷ್ಟಿಯಾಗುತ್ತದೆ. ಶ್ರೀ ಶಾರದಾ ಮಾತೆಯು ನೆಲೆಸಿರುವ ಈ ಸೊಬಗಿನ ಪ್ರಶಾಂತ ಸ್ಥಳ ದಿವ್ಯಾನಂದ ನೀಡುತ್ತದೆ. ಶೃಂಗೇರಿ, ಶ್ರೀ ಶಾರದಾ ಮಾತೆ, ಶ್ರೀ ಶಂಕರಾಚಾರ್ಯರು ಮತ್ತು ಅದ್ವೈತ ದರ್ಶನ, ಈ ನಾಲ್ಕರ ಅವಿನಾಭಾವ ಸಂಬಂಧ ಸುಮಾರು 1200 ವರ್ಷಗಳಿಗೂ ಮಿಗಿಲಾಗಿ ಇಲ್ಲಿ ಪ್ರವಹಿಸುತ್ತಾ ಬಂದಿದೆ.
ಶ್ರೀಮದ್ ರಾಮಾಯಣ ಮತ್ತು ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಇರುವ ವಿವರದಂತೆ ಮಹರ್ಷಿ ವಿಭಾಂಡಕರ ಆಶ್ರಮವೇ ಈಗಿನ ಶೃಂಗೇರಿ. ಮಹರ್ಷಿ ವಿಭಾಂಡಕರ ಪುತ್ರರಾದ ಋಷಿಶೃಂಗ ಮುನಿಗಳಿಂದಲೇ ಈ ಪ್ರದೇಶಕ್ಕೆ ಶೃಂಗಗಿರಿ ಎಂದು ಹೆಸರಾಗಿ ಕಾಲಕ್ರಮೇಣ ಆಡುಮಾತಿನಲ್ಲಿ ಶೃಂಗೇರಿ ಎಂದು ರೂಢಿಗೆ ಬಂದಿದೆ. ಸುತ್ತಮುತ್ತಲು ಆಗಸಕ್ಕೆ ತಲೆಚಾಚಿ ನಿಂತಿರುವ ಗುಡ್ಡ ಬೆಟ್ಟಗಳು ಶೃಂಗೇರಿ ಎಂಬ ಹೆಸರನ್ನು ಸಾರ್ಥಕಗೊಳಿಸಿವೆ. ಶೃಂಗೇರಿ ಪ್ರದೇಶವು ಶ್ರೀರಾಮಾಯಣ ಕಾಲದಿಂದಲೂ ಋಷಿ ಮುನಿಗಳ ತಪೋಭೂಮಿಯಾಗಿ ಪವಿತ್ರ ಸ್ಥಳವಾಗಿತ್ತೆಂದು ಪ್ರಸಿದ್ಧವಾಗಿದೆ. ಸನಾತನ ಧರ್ಮವನ್ನು ಪುನರುತ್ಥಾನಗೊಳಿಸಿದ ಶ್ರೀ ಶಂಕರಾಚಾರ್ಯರು ಇಲ್ಲಿಗೆ ಬಂದಾಗ ಅವರಿಗೆ ತುಂಗಾ ನದಿ ತೀರದಲ್ಲಿ ಒಂದು ಅದ್ಭುತವಾದ ದೃಶ್ಯ ಗೋಚರಿಸಿತು. ಬಿಸಿಲಲ್ಲಿ ಬಂಡಿಯ ಮೇಲೆ ಪರಿತಪಿಸುತ್ತಿದ್ದ ಹೆಣ್ಣು ಕಪ್ಪೆಯೊಂದು ಪ್ರಸವ ವೇದನೆ ಅನುಭವಿಸುತ್ತಿತ್ತು. ಸರ್ಪವೊಂದು ಅದಕ್ಕೆ ಹೆಡೆಬಿಚ್ಚಿ ಛತ್ರಿಯಂತೆ ನೆರಳು ನೀಡುತ್ತಿತ್ತು. ಅಪರೂಪದ ದೃಶ್ಯ ಶ್ರೀ ಶಂಕರರನ್ನು ಮುಗ್ಧಗೊಳಿಸಿತು. ಇದು ಮೈತ್ರಿ ಸೌಹಾರ್ದಗಳ ಪುಣ್ಯ ನೆಲೆ, ಧರ್ಮಪೀಠವನ್ನು ಸ್ಥಾಪಿಸಲು ಸೂಕ್ತವಾದ ಸ್ಥಳ ಎಂದು ನಿರ್ಧರಿಸಿದರು ಶ್ರೀಶಂಕರರು. ಅದರಂತೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ವೇದಗಳ ಪ್ರತೀಕಗಳಾದ ನಾಲ್ಕು ಆಮ್ನಾಯ ಧರ್ಮಪೀಠಗಳನ್ನು ಪ್ರತಿಷ್ಠಾಪಿಸುವ ತಮ್ಮ ಉದ್ದೇಶದಂತೆ ಶ್ರೀ ಶಂಕರಾಚಾರ್ಯರು ಮೊಟ್ಟ ಮೊದಲು ಸ್ಥಾಪಿಸಿದುದೇ ಶೃಂಗೇರಿಯ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ. ಆಗ ಅವರು ವಿದ್ಯಾಧಿದೇವತೆ ಶ್ರೀ ಶಾರದಾಂಬೆಯನ್ನು ಈ ಪೀಠದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದರು. ಶೃಂಗೇರಿಯ ಶ್ರೀ ಶಾರದಾಂಬೆ ಶ್ರೀ ಶಂಕರಾಚಾರ್ಯರ ಉಪಾಸ್ಯ ದೇವತೆ, ಅವರಿಂದ ಸ್ತುತಿಗೊಂಡಿರುವ ಮಾತೆ. ಶ್ರೀ ಶಾರದೆಯು ಶ್ರೀ ಲಲಿತಾಂಬಿಕಾ ಶ್ರೀ ದಕ್ಷಿಣಾಮೂರ್ತಿ ಸ್ವರೂಪಿಣಿ. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾ ಹರಿಹರ ವಿರಿಂಜಾದಿಭಿರಪಿ ಪ್ರಣಂತುಂ ತೋತುಂ ವಾ ಪುಣ್ಯ. ಶ್ರೀ ಶಾರದೆಯು ಶ್ರೀ ಲಲಿತಾಂಬಿಕಾ ಶ್ರೀ ದಕ್ಷಿಣಾಮೂರ್ತಿ ಸ್ವರೂಪಿಣಿ. ಶ್ರೀ ಶಾರದಾಂಬೆ ಶುಕ, ಜಪಮಾಲೆ, ಅಮೃತ ಕಳಶ ಮತ್ತು ಪುಸ್ತಕ ಧಾರಿಣಿಯಾಗಿ ಚಿನ್ಮುದ್ರೆಯನ್ನು ಪ್ರದರ್ಶಿಸುತ್ತಿದ್ದಾಳೆ. ಆಕೆ ಧರಿಸಿರುವ ಜಪಸರದ ಮಣಿಗಳು ಸ್ಥೂಲ ವಿಶ್ವದ ನಿರ್ಮಾಣದ ಬೀಜರೂಪವಾಗಿವೆ ಮತ್ತು ಸರ್ವ ಮಂತ್ರಗಳ ಬೀಜಾಕ್ಷರಗಳ ಸಂಕೇತವೂ ಆಗಿವೆ. ಸಮಸ್ತ ಭಾಷೆಗಳ ವರ್ಣಮಾಲೆಯ ಸಂಕೇತವೇ ಜಪಮಾಲೆ. ಶುಕವು ಆಧ್ಯಾತ್ಮ ವಿದ್ಯೆಯ ಸಂಕೇತ ಮತ್ತು ಸಮಸ್ತ ಜೀವರಾಶಿಗೂ ಆಕೆಯು ಆಶ್ರಯದಾತೆ ಎಂಬುದನ್ನು ಸೂಚಿಸುತ್ತದೆ. ಅಮೃತ ಕುಂಭವು ಆಕೆ ಭಕ್ತಿದಾತೆ, ಮುಕ್ತಿದಾತೆ ಎಂಬುದನ್ನು ಹೇಳುತ್ತದೆ. ಪುಸ್ತಕ ಸಮಸ್ತ ಜ್ಞಾನದ ಸಂಕೇತ. ಚಿನ್ಮುದ್ರೆಯು ಅದ್ವೈತ ಚಿಹ್ನೆಯಾದರೆ ಚಂದ್ರನನ್ನ ಧರಿಸಿರುವ ಆಕೆ ಶಿವಶಕ್ತಿ ಸ್ವರೂಪಿಣಿ ಎಂಬುದನ್ನು ಶ್ರುತಪಡಿಸುತ್ತದೆ. ಚಂದ್ರನು ಕಾಲಾತೀತವಾದ ಜ್ಞಾನದ ಸಂಕೇತವೂ ಹೌದು. ಶೃಂಗೇರಿ ಈ ಪವಿತ್ರ ಕ್ಷೇತ್ರದಲ್ಲಿ ಜ್ಞಾನ ಸ್ವರೂಪಿಣಿಯಾಗಿ ನೆಲೆ ನಿಂತಿರುವ ಶ್ರೀ ಶಾರದಾಂಬೆಯು ಭಕ್ತರಿಗೆ ಜ್ಞಾನದಾಯಿನಿಯಾಗಿ ಪೊರೆಯುತ್ತಿದ್ದಾಳೆ. ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಸ್ಥಾಪಿತವಾದ ಶೃಂಗೇರಿ ಶಾರದಾಂಬೆ ಪೀಠದ ದಶಮಾನೋತ್ಸವಕ್ಕೆ ಶೃಂಗೇರಿ ಪೀಠಾಧಿಪತಿಗಳಾದ ಶ್ರೀ 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 ಜಗದ್ಗುರು ಭಾರತೀತೀರ್ಥ ಸ್ವಾಮಿಗಳು ಬಂದಿದ್ದು ಇಲ್ಲಿನ ಭಕ್ತರಿಗೆ ಆಶೀರ್ವಚನ ನೀಡಿದ್ರು. ಜೊತೆಗೆ ಚಂಡಿಕಾ ಮಹಾಯಾಗದ ಪೂರ್ಣಾಹುತಿ ಸಮಯದಲ್ಲಿ ತಾವೇ ಇದ್ದು ಭಕ್ತಿಯ ಮಹೋನ್ನತಿಯನ್ನ ನಮಗೆಲ್ಲ ಅರಿವುಪಡಿಸಿದ್ರು.
ಬೆಂಗಳೂರಿನಿಂದ ಸುಮಾರು 150 ಕಿಲೋಮೀಟರ್ ದೂರವಿರುವ ತಿಪಟೂರು ತಾಲೂಕು ತುಮಕೂರು ಜಿಲ್ಲಾ ವ್ಯಾಪ್ತಿಗೆ ಸೇರಿದ್ದು. ಕಲ್ಪವೃಕ್ಷದ ಬೀಡಾದ ಈ ತಾಲೂಕು ಕೇಂದ್ರದಲ್ಲಿ ಶೃಂಗೇರಿ ಶಾರದಾಪೀಠ ಶುರುವಾಗಿ 10 ವರ್ಷಗಳೇ ಕಳೆದಿವೆ. ಋಷ್ಯಶೃಂಗ ಮಹರ್ಷಿಗಳ ಪ್ರಾಚೀನ ಕಥೆಯಿಂದ ಸರ್ವಕಾಲಿಕ ಪ್ರಸಿದ್ಧಿಯನ್ನು ಪಡೆದಿರುವ ಊರು ಋಷ್ಯಶೃಂಗಪುರ, ಶೃಂಗಗಿರಿ ಅಥವಾ ಶೃಂಗೇರಿ. ಇಂತಹ ಪ್ರಸಿದ್ಧಿಯನ್ನು ಪಡೆದ ಶೃಂಗೇರಿ ಶಾರದಾ ಪೀಠಗಳು ದೇಶದಾದ್ಯಂತ ಭಕ್ತರ ಗಮನ ಸೆಳೆಯುವಲ್ಲಿ ಫಲಕಾರಿಯಾಗಿದೆ. ಅಂಥ ಪವಿತ್ರ ಕ್ಷೇತ್ರದ ಸಾಲಿನಲ್ಲಿ ಈ ತಿಪಟೂರು ಕ್ಷೇತ್ರವೂ ಸೇರಿದೆ. ತಿಪಟೂರಿನಲ್ಲಿ ನಡೆದ ಶೃಂಗೇರಿ ಶಾರದಾಪೀಠದ ದಶಮಾನೋತ್ಸವದ ಅಂಗವಾಗಿ ಇಲ್ಲಿ ಹಲವಾರು ಹೋಮ ಹವನಾದಿಗಳು ಭಕ್ತರ ಗಮನ ಸೆಳೆದವು. ಮೋಕ್ಷಕ್ಕೆ ಕಾರಣವಾದ ಆತ್ಮನ ಸ್ವಾಭಾವಿಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪದ ತಿಳುವಳಿಕೆಗೆ ಜ್ಞಾನವೆಂದು, ಲೌಕಿಕ ವಿಷಯಗಳ ಜ್ಞಾನಕ್ಕೂ ವಿಜ್ಞಾನವೆಂದು ಹೆಸರು. ಆತ್ಮನ ಯಥಾರ್ಥವಾದ ಜ್ಞಾನವೇ ಆತ್ಮವಿದ್ಯೆ. ಇದನ್ನೇ ಪರಾವಿದ್ಯೆಯೆಂದು, ಬ್ರಹ್ಮವೆಂದು ಕರೆಯುತ್ತಾರೆ. ಈ ಪರಾವಿದ್ಯೆಯೇ ಮೋಕ್ಷಕ್ಕೆ ಕಾರಣವಾದದ್ದು. ಈ ಜ್ಞಾನವನ್ನು ಪಡೆದವನು ಮುಕ್ತಿಯನ್ನು ಹೊಂದುತ್ತಾನೆ. ನಮ್ಮ ಸನಾತನ ಪರಂಪರೆಯಲ್ಲಿ ಈ ಜ್ಞಾನವು ಗುರು ಶಿಷ್ಯ ಪರಂಪರೆಯಿಂದ ಮುಂದುವರೆದುಕೊಂಡು ಬಂದು ಭಕ್ತರ ಜ್ಞಾನದಾಹವನ್ನು ತೀರಿಸುತ್ತಿದೆ. ಜಗದ್ಗುರು ಶ್ರೀ 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 ಶಂಕರಾಚಾರ್ಯರು ಸ್ಥಾಪಿಸಿದ ಶೃಂಗೇರಿ ಶಾರದಾಂಬೆಯ ಮಹಾಸಂಸ್ಥಾನಕ್ಕೆ ಹಲವಾರು ಪೀಠಾಧಿಪತಿಗಳು ಬಂದಿದ್ದಾರೆ. ಅವರೆಲ್ಲರೂ ಅವರವರದ್ದೇ ಆದ ಕಾರ್ಯವೈಖರಿಯನ್ನ ಜಗತ್ತಿಗೆ ಸಮರ್ಪಿಸಿದ್ದಾರೆ. ಶಾರದಾಂಬೆಯ ಸಾಕ್ಷಾತ್ಕಾರಕ್ಕೆ ಜೀವನವನ್ನೇ ಮಠಕ್ಕೆ ಅರ್ಪಿಸಿದ್ದಾರೆ. ಹೀಗೆ ಜೀವನವನ್ನೇ ಮಠಕ್ಕೆ ಅರ್ಪಿಸಿಕೊಂಡ ಮಹಾನ್ ವ್ಯಕ್ತಿಗಳಲ್ಲಿ ಜಗದ್ಗುರು ಶ್ರೀ 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 ಭಾರತೀತೀರ್ಥ ಸ್ವಾಮಿಗಳು ಕೂಡ ಒಬ್ರು. ಬನ್ನಿ, ಅವರ ಆಶೀರ್ವಚನವನ್ನ ಆಲಿಸೋಣ. ತಿಪಟೂರಿನಲ್ಲಿ ಶೃಂಗೇರಿ ಮಠ ಪ್ರತಿಷ್ಠಾಪನೆಯಾಗಿ 10 ವರ್ಷಗಳು ಸಂದಿವೆ. ಈ 10 ವರ್ಷಗಳಲ್ಲಿ ಈ ಮಠವು ಸಾಕಷ್ಟು ಉತ್ತಮವಾದ ಹೆಸರನ್ನು ಪಡೆದಿದೆ. ತಿಪಟೂರಿನ ಧಾರ್ಮಿಕ ಕೇಂದ್ರಗಳಲ್ಲಿ ಈ ಶೃಂಗೇರಿ ಶಂಕರ ಮಠವು ಪ್ರಮುಖವಾದದ್ದು ಎಂಬುದಾಗಿ ಆಗಿದೆ. ಇದು ನಮಗೆ ಅತ್ಯಂತ ಸಂತಸವನ್ನು ತಂದಿದೆ. ದಿವಂಗತ ಚಂದ್ರಶೇಖರಯ್ಯನವರ ಪರಿಶ್ರಮದ ಫಲವಾಗಿ ಮತ್ತು ಅನೇಕ ಗುರುಭಕ್ತರ ಸಹಕಾರದ ಫಲವಾಗಿ ಏರ್ಪಟ್ಟ ಈ ಶಂಕರ ಮಠ ಈಗ ದಶಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ಎಲ್ಲವರಿಗೂ ಮುದವನ್ನು ತರತಕ್ಕಂತಹ ವಿಷಯವಾಗಿದೆ. ನಮ್ಮ ರವಿಶಂಕರ್ ಅವರು ಈಗ ಸುಮಾರು 6 ತಿಂಗಳ ಕೆಳಗೆ ಶೃಂಗೇರಿಗೆ ಬಂದು ಬರುವ ವರ್ಷ ಅಂದರೆ 2010 ತಿಪಟೂರಿನ ಶೃಂಗೇರಿ ಶಂಕರ ಮಠಕ್ಕೆ ದಶಮಾನೋತ್ಸವ ಆಚರಿಸಬೇಕು, ತಾವೇ ಬಂದು ನಡೆಸಿಕೊಡ್ಬೇಕು ಅಂತ ಕೇಳಿದರು.
ಆಗ ನಾನು ಹೇಳಿದೆ, ಅಲ್ಲರೇ ತುಮಕೂರು ಶಂಕರ ಶೃಂಗೇರಿ ಶಂಕರ ಮಠಕ್ಕೆ 10 ವರ್ಷ ಆಯಿತು, ದಶಮಾನೋತ್ಸವ ಮಾಡಬೇಕು ಅಂತಿದ್ದೀರಿ, ಅದಕ್ಕೆ ನಾನು ಬರಬೇಕು ಅಂತಿದ್ದೀರಿ, ಬಹಳ ನ್ಯಾಯ. ಆದರೆ 2010 ಕಾಲಟಿಯ ಶೃಂಗೇರಿ ಶಂಕರ ಮಠಕ್ಕೆ ಶತಮಾನೋತ್ಸವದ ವರ್ಷ ಅಪ್ಪ. ಕಾಲಟಿಯಲ್ಲಿ ಆದಿಶಂಕರ ಭಗವತ್ಪಾದರು ಅವತರಿಸಿರತಕ್ಕಂತಹ ಕಾಲಟಿಯಲ್ಲಿ, ಅಂದರೆ ಇಲ್ಲಿ ತರಹ ಸಣ್ಣ ಪರಿಮಾಣದಲ್ಲ, ಬಹಳ ದೊಡ್ಡ ಪರಿಮಾಣದಲ್ಲಿ ಮಾಡಬೇಕು ಅಂತ ಆದಿರುದ್ರ ಮಹಾಯಾಗ, ಶತದಂಡೆ ಮಹಾಯಾಗ, ಲಕ್ಷಮೋದಕ ಮಹಾಯಾಗ ಮುಂತಾದ ಬಹಳ ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಸಂಕಲ್ಪ. ಹಾಗಾಗಿ ನಾನು ಆವಾಗ ಅಲ್ಲಿ ಹೋಗಿಬಿಟ್ರೆ ಈವಾಗ ಇಲ್ಲಿ ಬರತಕ್ಕಂತಹ ಸಂಭವವಿಲ್ಲ ಅಂತ ಆವಾಗ ಹೇಳಿದೆ. ಆದರೆ ತಿಪಟೂರಿನ ನಾಗರಿಕರ ಅದೃಷ್ಟವು, ಅಲ್ಲ ರವಿಶಂಕರ್ ಅವರ ಪ್ರಾರ್ಥನೆಯ ಪಾರಿಶುದ್ಧವು, ನಮ್ಮ ಕಾರಟಿಯ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹೋಯಿತು. ಅದು ನಾವು ಮಾಘ ಮಾಸದಲ್ಲಿ ನಡೆಸಬೇಕು ಅಂತ ಅಂದ್ಕೊಂಡ ಕಾರ್ಯಕ್ರಮ ವೈಶಾಖಕ್ಕೆ ಮುಂದೆ ಹೋಯಿತು. ಈಗ ಮತ್ತೆ ರವಿಶಂಕರ್ ಬಂದು, ಅಲ್ಲ ಈಗ ತಾವು ತಿಪ್ಟೂರಿಗೆ ದಯಮಾಡಿಸೋದಕ್ಕೆ ಯಾವ ಅಡಚಣೆ ಇಲ್ವಲ್ಲ ಅಂತ. ಇಲ್ಲಪ್ಪ, ಧಾರಾಳವಾಗಿ ಬರ್ತೀನಿ. ಶೃಂಗೇರಿ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ 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 ಭಾರತೀತೀರ್ಥ ಮಹಾಸ್ವಾಮಿಗಳವರನ್ನು ತಿಪಟೂರಿನ ಮಹಾಜನತೆ ಗೌರವಪೂರ್ಣವಾಗಿ ಸ್ವಾಗತಿಸಿ ಗುರುಗಳ ಆಶೀರ್ವಚನದಿಂದ ಪಾವನರಾದರು. ನಂತರ ಗುರುಗಳು ಚಂದ್ರಮೌಳೇಶ್ವರ ಪೂಜೆಯನ್ನು ನೆರವೇರಿಸಿದರು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ ಅಚ್ಛಿದ್ರೈಃ ಕೋಮಲೈಃ ಶುಭೈಃ ತವ ಪೂಜಾಂ ಕರಿಷ್ಯಾಮಿ ಏಕ ಬಿಲ್ವಂ ಶಿವಾರ್ಪಣಂ ಕೋಟಿಕನ್ಯಾ ಮಹಾದಾನಂ ತಿಲಪರ್ವತಕೋಟಯಃ ಕಾಂಚನಂ ಶೈಲದಾನೇನ ಏಕ ಬಿಲ್ವಂ ಶಿವಾರ್ಪಣಂ ಕಾಶೀಕ್ಷೇತ್ರ ನಿವಾಸಂ ಚ ಕಾಲಭೈರವ ದರ್ಶನೌ ಪ್ರಯಾಗೇ ಮಾಧವಂ ದೃಷ್ಟ್ವಾ ಏಕ ಬಿಲ್ವಂ ಶಿವಾರ್ಪಣಂ ಇಂದುವಾರೇ ವ್ರತಂ ಸ್ಥಿತ್ವಾ ನಿರಾಹಾರೋ ಮಹೇಶ್ವರ ನಕ್ತಂ ಹೌಷ್ಯಾಮಿ ದೇವೇಶ ಏಕ ಬಿಲ್ವಂ ಶಿವಾರ್ಪಣಂ ರಾಮಲಿಂಗ ಪ್ರತಿಷ್ಠಾ ಚ ವೈವಾಹಿಕ ಕೃತಂ ತಥಾ ತಟಾಕಾದಿ ಚ ಸಂತಾನಂ ಏಕ ಬಿಲ್ವಂ ಶಿವಾರ್ಪಣಂ ಅಖಂಡ ಬಿಲ್ವಪತ್ರಂ ಚ ಆಯುತಂ ಶಿವಪೂಜನಂ ಕೃತಂ ನಾಮ ಸಹಸ್ರೇನ ಏಕಬಿಲ್ವಂ ಶಿವಾರ್ಪಣಂ. ತಿಪಟೂರಿನ ಶೃಂಗೇರಿ ಶಾರದಾಂಬೆ ಪೀಠದಲ್ಲಿ ದಶಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ 10 ಹಲವು ವಿಶೇಷ ಕಾರ್ಯಕ್ರಮಗಳು ನಡೆದವು. ಕಳೆದ ತಿಂಗಳ 4 ತಾರೀಕರ ಸಂಜೆ ಜಗದ್ಗುರುಗಳ ಆಗಮನದೊಂದಿಗೆ ಆರಂಭವಾದ ವಿಶೇಷ ಕಾರ್ಯಕ್ರಮಗಳು ಬಹು ವಿಜೃಂಭಣೆಯಿಂದ ಸಾಗಿತ್ತು. ಚಂದ್ರಮೌಳೇಶ್ವರ ಪೂಜೆ, ಗಣಪತಿ ಪೂಜೆ ಹಾಗೂ ಶಾರದಾಂಬೆ ಪೂಜೆ ಜಗದ್ಗುರುಗಳೇ ಸಮರ್ಪಿಸಿದ್ರು. ಅದು ಈಗ ನಿಮ್ಮ ಕಣ್ಮುಂದೆ. 5 ತಾರೀಕಿನಂದು ಭಕ್ತರಿಗೆ ಜಗದ್ಗುರುಗಳು ದರ್ಶನವಿತ್ತು ಆಶೀರ್ವದಿಸಿ ಶ್ರೀ ಶಾರದಾಂಬೆ ಗಣಪತಿಗೆ ವಿಧಿವತ್ತಾಗಿ ಪೂಜೆ ಸಲ್ಲಿಸಿದರು ಹಾಗೂ ಶತಚಂಡಿಕಾ ಯಾಗದಲ್ಲಿ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡು ಭಕ್ತಿಯಲ್ಲಿ ಅವರೂ ಮಿಂದಿದ್ದರು. ಹಾ
ದಕ್ಷಿಣಾಂನಾಯ ಶ್ರೀ ಶಾರದಾ ಪೀಠದಲ್ಲಿ 33ನೇ ಅಧಿಪತಿಗಳಾಗಿ ಇಂದು ಪೀಠದಲ್ಲಿ ವಿರಾಜಮಾನರಾಗಿರುವ ಜಗದ್ಗುರು ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳವರು ಅದ್ವಿತೀಯವಾದ ಪಾಂಡಿತ್ಯ, ಬಹುಭಾಷೆ, ವೈದುಷ್ಯ, ಶಿಷ್ಯ ಜನರಲ್ಲಿ ವಾತ್ಸಲ್ಯ, ಪೀಠದ ಸಂಪ್ರದಾಯಗಳನ್ನು ಸ್ವಲ್ಪವೂ ಮೀರದೆ ಧಾರ್ಮಿಕ ವಿಧಿಗಳನ್ನು ಲೋಪವಿಲ್ಲದೆ ನಡೆಸುವಿಕೆ, ವೇದಶಾಸ್ತ್ರ ಸಂರಕ್ಷಣೆ, ಪಂಡಿತ ಪೋಷಣೆ ಇತ್ಯಾದಿ ಅನೇಕ ಸದ್ಗುಣಗಳಿಂದ ಶೋಭಿತರಾಗಿದ್ದಾರೆ. ಶೃಂಗೇರಿ ಶಂಕರ ಮಠದ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಶೃಂಗೇರಿಯ ಜಗದ್ಗುರುಗಳು ಬಂದು ಆಶೀರ್ವಾದ ಮಾಡ್ತಿರುವಂಥ ಈ ದಿನದಲ್ಲಿ ನಿಜವಾಗಲೂ ಶ್ರೀ ಶಂಕರ ಮಠ ಒಂದು ಧಾರ್ಮಿಕ ಕೇಂದ್ರ, ಶ್ರದ್ಧಾ ಕೇಂದ್ರವಾಗಿ ಕಳೆದ 10 ವರ್ಷದಿಂದ ಬೆಳೆದು ಬಂದಿದೆ. ತಿಪಟೂರಿನ ಎಲ್ಲ ನಾಗರಿಕರಿಗೂ ಒಂದು ಮಂದಿರವಾಗಿ, ದೇವಸ್ಥಾನವಾಗಿ, ಸಾಮಾಜಿಕವಾಗಿ ಸಮಾಜನ ಒಗ್ಗೂಡಿಸುವಂಥ ಕೆಲಸದಲ್ಲಿ ಶೃಂಗೇರಿ ಶಂಕರಮಠ ತಿಪಟೂರಿನ ಶಾಖೆ ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡ್ಬರ್ತಿದೆ. ಬಂದು ಇವತ್ತು ದಶಮಾನೋತ್ಸವವನ್ನು ಆಚರಣೆ ಮಾಡ್ಕೊತಾ ಇದೆ. ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷ ಯಾಗಗಳ ಮೂಲಕ ಸಮಾಜಕ್ಕೆ ಅರ್ಪಣೆಯ ಭಾವನೆಗಳನ್ನ ಬರಬೇಕು ಅಂತೇಳಿ ಸಮಾಜಕ್ಕೆ ಕಲಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಶಂಕರಾಚಾರ್ಯ